ಈ ಕಮ್ಯುನಿಕೇಶನ್ ಯಾವುದು, ನಮಗೆ ಸ್ವಲ್ಪ ಇಂಗ್ಲೀಷ್ ಬಗ್ಗೆ ತಿಳ್ಕೊಂಡಿರ್ಬೇಕಾಗುತ್ತೆ. ಯಾಕೆ ಬೇರೆ ಕಡೆ ಹೋದಾಗ ಸ್ವಲ್ಪ ಮಾತಾಡೋಕ್ಕೆ ಸ್ವಲ್ಪ ಮುಜುಗರ ಆಗುತ್ತೆ, ನಂಗೆ ಆಗ್ತಾ ಇಲ್ಲ ಅಂತ ಅನಿಸ್ತಾ ಇರುತ್ತೆ. ಆದರೆ ಕಲಿಯೋದು ಹೇಗೆ? ಏ ಹಳೆ ಟೆಕ್ನಾಲಜಿ ಬಿಟ್ಬಿಟ್ರಿ, ಇಂಗ್ಲೀಷ್ನ ಮುಜುಗರವಿಲ್ಲದಂತೆ ನೆಮ್ಮದಿಯಾಗಿ ಈ ಕೋರ್ಸ್ಗಳನ್ನು ಮಾಡೋದು ಹೇಗೆ? ಅದು ಆನ್ಲೈನ್ ಫ್ರಮ್ ಹೋಮ್ ಆ ಥರನೂ ಮಾಡ್ಬೋದು, ನಿಮ್ಮ ಬಿಡುವಿನ ಒಂದು ವೇಳೆನಲ್ಲಿ ಕೂಡ ನೀವು ಅದನ್ನು ಮಾಡಬಹುದು. ಹೇಗೆ ಹೇಗೆ ಹೇಗೆ? ಓಕೆ, ಕ್ವಿಡ್ ಅಂದರೆ ಕ್ವಿಕ್ ಇಂಗ್ಲೀಷ್ ಡೆವಲಪರ್ ಅಂತ ಒಂದಿದೆ. ಇಂಗ್ಲೀಷ್ ಕಲಿಯೋದಕ್ಕೆ ಒಂದು ವಿನೂತನವಾದಂಥ ಪದ್ಧತಿ ಅಂತ ಕರೀತಾರೆ. ಯಾಕೆ? ಕನ್ನಡದಲ್ಲಿ ಕಲಿಸುವ ಏಕೈಕ ಪದ್ಧತಿ, ಕನ್ನಡದಲ್ಲೇ ಇಂಗ್ಲೀಷ್ನ ಹೇಳ್ಕೊಡ್ತಾರೆ. ಇದು ಬಾಯಿ ಪಾಠ ಮಾಡಿಸೋ ಕೋರ್ಸ್ ಅಲ್ಲವೇ ಅಲ್ಲ. ನೋಡಿ, ಇಂಗ್ಲೀಷ್ ಎಲ್ಲ ನೀವು ಮ್ಯಾಥಮೆಟಿಕ್ಸು ಅಷ್ಟೇ, ಬಾಯಿ ಪಾಠ ಮಾಡಬಾರ್ದು, ಹಾಗೆ ಇಂಗ್ಲೀಷ್ ಕೂಡ ಬಾಯಿ ಪಾಠ ಮಾಡಿಸ್ಬಾರ್ದು. ಕೆಲವರು ಬಾಯಿ ಪಾಠ ಮಾಡಿಸ್ತಾರೆ, ಬಟ್ ಇದು ಬಾಯಿ ಪಾಠ ಮಾಡಿಸುವ ಕೋರ್ಸ್ ಅಲ್ಲ, ಅಲ್ವೇ ಅಲ್ಲ. ಸಿಕ್ಕಾಪಟ್ಟೆ ಸಿಂಪಲಾಗಿ ನಿಮ್ಗೆ ಚೆನ್ನಾಗಿ ಹೇಳ್ಕೊಡ್ತಾರೆ. ಆ್ಯಕ್ಚುಲಿ ನಿಮ್ಮ ಮನಸ್ಸಿನಲ್ಲಿ ಬಂದ ವಿಚಾರ, ವಾಕ್ಯವನ್ನು ಸಮರ್ಪಕವಾಗಿ, ಸರಿಯಾಗಿ ಮತ್ತು ಶೀಘ್ರವಾಗಿ ಮಾಡುವ, ಕಲಿಸುವ ಏಕೈಕ ಪದ್ಧತಿ. ಖಂಡಿತ ನೀವು ಒಂದ್ಸಲ ಕಾಲ್ ಮಾಡಿ, ನಿಮಗೆ ಕೂಡ ಗೊತ್ತಾಗುತ್ತೆ. ಕಾಲ್ ಮಾಡಬೇಕು ಅಂದರೆ ನಂಬರ್ ಹೇಳ್ತೀನಿ, ವಿಭಾ ಅಂತ ಕಾಲ್ನ ರಿಸೀವ್ ಮಾಡ್ತಾರೆ, ಡಿ ವಿಭಾ ಡಿ ಅಂತ. 9036298324 ಅಥವಾ ನಮ್ಮ ಶೋಗೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ, ಒಂದು ಪೋಸ್ಟರ್ ಕೂಡ ನಾನು ಕೊಡ್ತೀನಿ, ಅಥವಾ ನನ್ನ ಪೇಜಲ್ಲಿ ಇದು ಏನು ಹಾಕಿದ್ದೀವಿ, ಈ ಪೋಸ್ಟರ್ನ ಪೋಸ್ಟ್ ಮಾಡಿದ್ದೀವಿ, ನಿಮಗೆ ಗೊತ್ತಾಗುತ್ತೆ. ಅಥವಾ ಈ ನಂಬರ್ ಬ್ಯುಸಿ ಇದ್ದರೆ 8317321395 ಏನು ಸರ್ ನಂಬರ್ ಹೇಳ, 9036298324 831 ಓಕೆ, ಇನ್ನೊಂದು ನಂಬರ್ ಇದು ವಿಭಾ ಅವರ ಇನ್ನೊಂದು ನಂಬರು 8317321395 ಈ ನಂಬರ್ಗೆ ಕಾಲ್ ಮಾಡಿದ್ರೆ ಒಂದಷ್ಟು ಸಂಪೂರ್ಣವಾದಂತಹ ಮಾಹಿತಿ ನಿಮಗೆ ಸಿಗುತ್ತೆ ಸಿಗುತ್ತೆ ಸಿಗುತ್ತೆ. ಇವಾಗ ಏನು ಮಾಡೋಣ ಅಂತಂದರೆ